ಎಷ್ಟೋ ಸರ್ತಿ ಮದುವೆಯ ನಂತರ ಕೆಲವರೆಲ್ಲ ಖಿನ್ನತೆಗೆ ಒಳಗಾಗುವಂಥದ್ದು ಅವರ ರಿಲೇಷನ್ಶಿಪ್ನ ಸಮಸ್ಯೆಗಳು. ಸೊ ಕೆಲವೊಂದು ಸರ್ತಿ ಹೆಂಡತಿಗೂ ಬರ್ಬೋದು, ಕೆಲವೊಂದು ಸರ್ತಿ ಗಂಡನಿಗೂ ಬರ್ಬೋದು. ಸೊ ಇದರೆಲ್ಲ ಹೇಗೆ ಇರುತ್ತೆ ಈ ಖಿನ್ನತೆಗಳೆಲ್ಲ? ಸಿ, ಕೆಲವು ಸಲ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಗಂಡನಿಗೆ ಹೆಂಡತಿಯಿಂದ, ಹೆಂಡತಿಗೆ ಗಂಡನಿಂದ, ನನ್ನ ಗಂಡ ಹೀಗೆ ಇರಬೇಕು, ಈ ರೀತಿ ನಾನು ನೋಡ್ಕೊಳ್ಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು. ಅದು ಅವರ ಮನಸ್ಸಿಗೆ ಸರಿಯಾಗಿ ಇಲ್ಲದೇ ಇದ್ದರೆ, ಅಥವಾ ಅವಳು ಇಷ್ಟು ದಿನ ಗಂಡನ ಮನೆಯಲ್ಲಿ ಇದ್ದವಳು, ತಾಯಿ ಮನೆಯಲ್ಲಿದ್ದವಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ, ಸೊ ಅಲ್ಲಿ ಅವಳಿಗೆ ಅದು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗದೇ ಇರ್ಬೋದು, ಅತ್ತೆ ಮಾವಂದರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗದೇ ಇರ್ಬೋದು, ಅಥವಾ ಅಲ್ಲಿ ಆ ಮನೆಯ ಸಸೂತ್ರ ಏನು ಡೈಲಿ ರುಟೀನ್ಸ್ ಏನಿದೆ ಅದನ್ನು ಇವಳ ಕೈಯಲ್ಲಿ ಮಾಡಲಿಕ್ಕೆ ಆಗದೆ ಇರ್ಬೋದು. ಹೀಗಿದೆಲ್ಲ ನೂರಾರು ಸಮಸ್ಯೆಗಳಿರ್ಬೋದು. ಅವರ ದೈಹಿಕ ಸಮಸ್ಯೆಗಳು ಇದರ ಜೊತೆಗೆ ಏನಾದರೂ ಲಿಂಕ್ ಆಗುವಂಥದ್ದೆಲ್ಲ ಇರುತ್ತಾ? ಅಂದರೆ ಈಗ ಒಂದು ಅವರಿಗೆ ಪ್ರೆಗ್ನೆನ್ಸಿ ಕರೆಕ್ಟ್ ಆಗದೇ ಇರುವಂಥದ್ದು, ಅಥವಾ ಆ ಥರದ್ದು ಏನಾದರೂ ಅವರ ರಿಲೇಷನ್ಶಿಪ್ ಆಗಿರ್ಬೋದು, ಫಿಸಿಕಲ್ ಸೆಕ್ಷುವಲ್ ರಿಲೇಷನ್ಶಿಪ್ನ ಸಮಸ್ಯೆಗಳು, ಇದೆಲ್ಲ ಖಿನ್ನತೆಗೆ ದಾರಿ ಮಾಡಿಕೊಡ್ತದ? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ, ಸರಿಯಾದ ರೀತಿಯಲ್ಲಿ ಮುಟ್ಟ ಆಗದೇ ಇದ್ದರೆ, ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಾಗ ಹೆಚ್ಚಾಗಿ ಹೆಂಗಸರಲ್ಲಿ ಈ ಡಿಪ್ರೆಷನ್ ಬರುವಂಥ ಸಾಧ್ಯತೆಗಳು ಇರ್ತದೆ. ಓಕೆ. ಅದೇ ರೀತಿ ಈವನ್ ಡೆಲಿವರಿ ಆದ ನಂತರ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಒಂದು 6 ತಿಂಗಳವರೆಗೆ ಆ ಡಿಪ್ರೆಷನ್ ಬರುವಂಥ ಸಾಧ್ಯತೆ ಕೆಲವು ಹೆಂಗಸರಲ್ಲಿ ಇರ್ತದೆ. ಆವಾಗ ಕೂಡ ಈ ಸುಸೈಡಲ್ ಟೆಂಡೆನ್ಸಿ, ವಿಪರೀತ ಹೆದರಿಕೆ ಆಗುವಂಥದ್ದು, ನನ್ನ ಮಗುವಿಗೆ ಏನಾಗ್ತದೇನೋ ಅಂತ ಕೆಲವರಿಗೆ ಅನಿಸುವಂಥದ್ದು, ಕೆಲವರಿಗೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಆಗ್ತದೆ. ಹೀಗೆ ಇದು ಹೆಚ್ಚಾಗಿ ಹೆಂಗಸರಲ್ಲಿ ಮುಖ್ಯವಾಗಿ ಕಾಣಬರೋದು ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇಂದ. ಓಕೆ. ಮತ್ತು ಹೆಚ್ಚಿನ ಸಮಯದಲ್ಲಿ ಅದು ನೆಗ್ಲೆಕ್ಟ್ ಆಗ್ತದೆ, ಹೆಂಗಸರಿಗೆ ಏನಾದರೂ ತೊಂದರೆ ಬಂದರೆ, ಪರ್ಟಿಕ್ಯುಲರ್ ಡಿಪ್ರೆಷನ್ ಬಂದರೆ ಹೆಚ್ಚಾಗಿ ಅದರ ಬಗ್ಗೆ ಟ್ರೀಟ್ಮೆಂಟ್ ಕೂಡ ತಗೊಳ್ಳಿಕ್ಕೆ ಹೋಗೋದೇ ತುಂಬ ಲೇಟರ್ ಸ್ಟೇಜ್. ಓಕೆ ಓಕೆ